ಮಂಕುತಿಮ್ಮನ ಕಗ್ಗ, ಸೊಗಸಾದ ಭಾವಗೀತೆಗಳ ಒಂದು ಕೋಶ ಅದು. ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ವಿಹರಿಪುದದೊಳ್ಳಿ ತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಆವುದನ್ನು ಕಾಣದೊಳ ಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ನೆನೆ ನೆನೆಯು ತೊಂದೊಂದು ಪದ್ಯವನ ದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಎಂದುಲಿದ ವಿರಕ್ತ ರಾಷ್ಟ್ರಕ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರನ್ನು ಪುನರ್ಪರಿಚಯಿಸುವ ವ್ಯರ್ಥ ಚೇಷ್ಟೆಗಿಂತಲೂ ಜನ್ಮ ಸಾರ್ಥಕ್ಯದ ರಹಸ್ಯವರಿತವರಂತೆ 20ನೆಯ ಶತಮಾನದ ವಿಸ್ಮಯಗಳಲ್ಲೊಂದೆಂಬಂತೆ ಶಿಖರಪ್ರಾಯ ಮಹತ್ಸಾಧಕರಾಗಿ ಜ್ಞಾಪಕ ಚಿತ್ರಶಾಲೆಯನ್ನಿತ್ತ ಮಹನೀಯರಾಗಿ ಕನ್ನಡದ ಆಧುನಿಕ ಭಗವದ್ಗೀತೆಯ ಕರ್ತರಾಗಿ ಕಂಗುಳಿಪ ಕೈಂಕರ್ಯವೇತ್ತರೆ ಬ್ರಹ್ಮಪುರಿಯ ಈ ಭಿಕ್ಷುಕರೆಂಬುದು ಜನಜನಿತವೆಂದರುಹುವ ಮಹದಿಚ್ಛೆ ಈ ಅಲ್ಪರದು. ದಕ್ಕಿದ ಕೆಲಸದ ಕುರಿತು ಹೇರಿ ಕಿರಿ ಎಂಬ ಜಿಜ್ಞಾಸೆ ಸಲ್ಲ. ಮನವಿಡದೇ ಮಾಡಿದ ಎಲ್ಲ ಕೈಂಕರ್ಯವೂ ಅಶ್ರೇಯಸ್ಕರವೇ ಸರಿ. ಕೈಗೆಟುಕಿದ್ದನ್ನು ಹೃತ್ಪೂರ್ವಕ ಸ್ವೀಕರಿಸದೆ ಪ್ರದರ್ಶಿಸುವ ಅಸಂತುಷ್ಟಿಯಿಂದಾಗಿ ಲಭ್ಯತೆಯ ಪರಿಮಾಣವೂ ತಗ್ಗದಿರದು. ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ ಎಂಬಂತೆ ಲೋಕೋತ್ತರರಾದವರ ಮನಸ್ಸು ಕೆಲವು ವೇಳೆ ವಜ್ರಕ್ಕಿಂತಲೂ ಗಡುಸಾಗಿದ್ದು, ಕೆಲವು ವೇಳೆ ಹೂವಿಗಿಂತಲೂ ಮೃದುವೆನಿಸುವ ಸುಭಾಷಿತದಂತೆ ಪರಮಾರ್ಥದೆಡೆಗಿನ ಮುನ್ನೋಟ ಅನುಕರಣೀಯ. ಇಹಲೋಕ ವ್ಯಾಪಾರ ಮುಗಿಯಿತೆಂಬ ಸಂಕೇತ ದೊರೆಯಲು ಪ್ರಾಪಂಚಿಕ ಪ್ರಲೋಭನೆಯ ಬಾಧೆ ಇರದೆ ನಗು ಮೊಗದಿಂ ತೆರಳುವುದೇ ಯುಕ್ತರೀತಿ ಎಂಬ ಸದ್ವಿಚಾರ ತಿಮ್ಮಗುರುವಿನದು. ಅರ್ಪಣಾ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪರಮಾಸಕ್ತಿಯನ್ನು ಹೊಂದಿದವರಾಗಿದ್ದಾರೆ. ಉದ್ದೇಶ ಅದ್ಭುತವಾದದ್ದು. ಹಾಡಿದವರು ಲೋಕ ಪ್ರಸಿದ್ಧರಾದಂತಹ ಕಂಠ ಉಳ್ಳಂತಹ ಪ್ರತಿಭಾನ್ವಿತರು. ಎಲ್ಲರ ಮನೋಧರ್ಮವನ್ನ ಚೆನ್ನಾಗಿ ಬಿಂಬಿಸುವ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯದ ಆಲೋಚನೆಯ ಸಹಾಯದಿಂದ ಈ ಲಹರಿ ಸಂಸ್ಥೆ ಅದನ್ನು ತಂದಿದೆ. ಅದನ್ನ ಪ್ರಕಟಿಸಿರೋರು, ಅದನ್ನ ಹೊರಗೆ ತಂದಿರೋರು, ಹೊರಗೆ ಸಂಕಲ್ಪ ಮಾಡಿದವರು, ಹಿನ್ನೆಲೆಯಲ್ಲಿ ಗಾನವನ್ನ ವೇದಿಕೆಯನ್ನು ಒದಗಿಸಿರೋರು, ವ್ಯಾಖ್ಯಾನವನ್ನು ಒದಗಿಸಿರೋರು, ಎಲ್ಲರೂ ಸೇರಿ ಇಂತಹ ಒಂದು ಮಹತ್ ಕೃತಿ ಮಹತ್ ಕಾರ್ಯ ಜರುಗಿದೆ.